ನಾಡಿನೆಲ್ಲೆಡೆ ದಸರಾ ಸಂಭ್ರಮ. ಈ ಸಂಭ್ರಮದ ಸಡಗರದ ಒಂದು ಸವಿನಯ ದಿನವೇ ಆಯುಧ ಪೂಜೆ. ವಿಜಯದಶಮಿಯಂದು ಹೆಚ್ಚಾಗಿ ಆಚರಿಸೋ ಆಯುಧ ಪೂಜೆ ಸಂಭ್ರಮ ನಮ್ಮ ಕರ್ನಾಟಕ ಟಿವಿ ಕಚೇರಿಯಲ್ಲೂ ಕಲೆಗಟ್ಟಿತು. ಒಂದೆಡೆ ಮುಂಜಾನೆಯಿಂದ ಮಂಜು ಮುಸುಕಿನ ನಿದ್ರಾ ಅಮಲಿನಲ್ಲೂ ಸೌಂದರ್ಯಕ್ಕೆ ಕುತ್ತು ಬರಬಾರದೆಂಬಂತೆ ಆಫೀಸ್ ತುಂಬೆಲ್ಲ ಅಲಂಕಾರ ಮಾಡಲು ಒಂದು ಟೀಮ್ ಸಜ್ಜಾಗಿದ್ರೆ ಮತ್ತೊಂದೆಡೆ ಆಯುಧಗಳು ಅಂದರೆ ನಮ್ಮ ಕಚೇರಿಯ ಕ್ಯಾಮ್ರಾ ಟ್ರೈಪಾಡ್ಗಳು ಕಚೇರಿ ವಾಹನಗಳು ವಧುವಿನಂತೆ ಅಲಂಕೃತಗೊಂಡು ಸೈಲೆಂಟ್ ಆಗಿ ನಿಂತಿತ್ತು. ಇನ್ನು ಮತ್ತೊಂದೆಡೆ ಸಿಂಗಾರಗೊಂಡ ಆಫೀಸಿಗೆ ಕಚೇರಿ ಸಿಬ್ಬಂದಿಗಳ ಚಂತದ ಉಡುಗೆಯೊಂದಿಗಿನ ನಡಿಗೆ ದಶಮಿ ಹಬ್ಬಕ್ಕೆ ನವೋಲ್ಲಾಸ ತಂದಿತ್ತು. ಆಫೀಸ್ ಒಳಗಡೆ ಪೂಜೆ ನೆರವೇರಿ ನಂತರ ರಸ್ತೆಯ ಪಕ್ಕ ನಿಂತಿದ್ದ ನಮ್ಮ ಕಚೇರಿ ಅಂಬಾರಿಗಳಿಗೆ ಅಂದರೆ ದಿನನಿತ್ಯ ದುಡಿಯೋ ನಮ್ಮ ಕಚೇರಿ ವಾಹನಗಳಿಗೆ ಅದ್ದೂರಿ ಪೂಜೆ ನೆರವೇರಿತು. ನಿತ್ಯ ದುಡಿಯೋ ಕೊಲೀಗ್ಗಳ ಜೊತೆ ನಮ್ಮ ಕರ್ನಾಟಕ ಟಿವಿ ಸಾರಥಿ ಶಿವು ಬೆಸಗ್ರಹಳ್ಳಿ ಸರ್ ಫ್ಯಾಮಿಲಿಯಂತೂ ಒಂದಾಗಿ ಹಬ್ಬದ ಖುಷಿಗೆ ಮತ್ತಷ್ಟು ಮೆರುಗು ತಂದಿತ್ತು. ಇವೆಲ್ಲದರ ಜೊತೆ ತನ್ನ ಅಜ್ಜಿಯೊಂದಿಗೆ ಮುಕ್ತ ಮನಸ್ಸಿನಿಂದ ಪೂಜೆಯಲ್ಲಿ ಪಾಲ್ಗೊಂಡ ಪರಿಯ ಪೂಜಾ ಪರಿಯೇ ನೋಡಲು ಮತ್ತಷ್ಟು ಚಂದವಾಗಿತ್ತು. ಒಟ್ಟಾರೆ ಒಂದೆಡೆ ಪೂಜಾ ವಿಧಿವಿಧಾನ ಕಚೇರಿಯಲ್ಲಿ ಕಸ್ತೂರಿ ಸುಮ ಬೇರಿದ್ರೆ ಇದೆಲ್ಲದರ ಜೊತೆ ಸೇರಿದ್ದ ಕೊಲಿಗಳ ಫೋಟೋಶೂಟ್ ಬಾಂಧವ್ಯದ ಟಚ್ ನೀಡಿದ್ರೆ ಮತ್ತೊಂದೆಡೆ ಹಂಚಿದ ಸಿಹಿ ಹಬ್ಬದ ಊಟ ಸಡಗರಕ್ಕೆ ಕಂಪ್ಲೀಟ್ ಸಾಥ್ ನೀಡಿತ್ತು.